ನಮಸ್ಕಾರ, ವೆಲ್ಕಮ್ ಟು ಕಾವ್ಯಾಸ್ ಕುಕ್ಕಿಂಗ್ ಚಾನೆಲ್. ಇವತ್ತು ಗರಿಗರಿಯಾದ ಖಾರ ಖಾರವಾಗಿರೋ ಬಿಸಿ ಬಿಸಿ ನುಗ್ಗೆ ಸೊಪ್ಪಿನ ಪಕೋಡ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ತುಂಬ ಗರಿಗರಿಯಾಗಿರುತ್ತೆ, ನುಗ್ಗೆ ಸೊಪ್ಪು ಆರೋಗ್ಯಕ್ಕೂ ಸಹ ಒಳ್ಳೆಯದು. ಸೊ ನುಗ್ಗೆ ಸೊಪ್ಪು ಕಹಿ ಅಂದವರು ಈ ರೀತಿ ಪಕೋಡ ಮಾಡಿಕೊಟ್ರೆ ಅವರು ಚೆನ್ನಾಗಿ ತಿಂತಾರೆ. ಫಸ್ಟ್ ನಾನು ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ 1 ಕಪ್ ಆಗೋ ಅಷ್ಟು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. 1 ಕಪ್ ಕಡಲೆ ಹಿಟ್ಟಾದರೆ ಅದಕ್ಕೆ 1/2 ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕೋಬೇಕು. ಗರಿ ಗರಿಯಾಗಿ ಬರುತ್ತೆ ಅಕ್ಕಿ ಹಿಟ್ಟು ಹಾಕಿದ್ರೆ. ಆನಂತರ ಇದಕ್ಕೆ ಸ್ವಲ್ಪ ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ನೀವು ಬೇಕು ಅಂದರೆ ಉದ್ದಕ್ಕೂ ಸಹ ಹೆಚ್ಕೋಬೋದು. ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವಿನ ಎಲೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಿಷ್ಟನ್ನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ನಾನು. ಆನಂತರ ಇಲ್ಲಿ 2 ಹಿಡಿಯಷ್ಟು ನುಗ್ಗೆ ಸೊಪ್ಪು ತಗೊಂಡಿದ್ದೀನಿ. ಈ ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡಿರಬೇಕು ಒಂದು 2-3 ಸಲ. ನಾನು ಈ ರೀತಿ ಕಡ್ಡಿ ಕಡ್ಡಿನೇ ಹಾಕ್ತಾ ಇದ್ದೀನಿ, ಅಂದರೆ ತುಂಬ ಎಳೆಯದು ಇದು. ಸೊ ಹಾಗಾಗಿ ಕಡ್ಡಿ ಕಡ್ಡಿ ಇದ್ರೂ ಹಾಕ್ಕೋತಾ ಇದ್ದೀನಿ. ನುಗ್ಗೆ ಸೊಪ್ಪನ್ನ ಏನು ಕಟ್ ಮಾಡ್ಲಿಕ್ಕೆ ಹೋಗಬೇಡಿ, ಹಾಗೇನೆ ಚೆನ್ನಾಗಿ ವಾಶ್ ಮಾಡಿ ಹಾಕ್ಕೊಳ್ಳಿ ಇದನ್ನ. ತುಂಬ ಬಲ್ತಿರೋ ನುಗ್ಗೆ ಸೊಪ್ಪಾದರೆ ಕಹಿ ಕಹಿ ಬಂದ್ಬಿಡುತ್ತೆ. ಸೊ ಆದಷ್ಟು ಎಳೆ ನುಗ್ಗೆ ಸೊಪ್ಪನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ 1 ಪಿಂಚ್ ಅಷ್ಟು ಸೋಡಾ ಹಾಕೋತಾ ಇದ್ದೀನಿ. ನೀವು ಸೋಡಾ ಬದಲಿಗೆ ಕಾಯಿಸಿರೋ ಎಣ್ಣೆನ 1-2 ಟೇಬಲ್ ಸ್ಪೂನ್ ಸಹ ಹಾಕೋಬಹುದು. ಆನಂತರ ನಾನಿಲ್ಲಿ ಸ್ಪೈಸ್ನೆಸ್ಗೆ ರೆಡ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ. ಖಾರ ತುಂಬ ಇಷ್ಟಪಡೋರು ರೆಡ್ ಚಿಲ್ಲಿ ಪೌಡರ್ ಹಾಕೊಳ್ಳಿ, ಇಲ್ಲಾಂದರೆ ಹಸಿಮೆಣಸಿನಕಾಯಿ ಹಾಕಿರ್ತೀವಿ ಅದೇ ಸಾಕಾಗತ್ತೆ. ಆನಂತರ ಈ ರೀತಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಕಲಸ್ಕೊಂಡಿದ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ತೀರಾ ತೆಳುನೂ ಅಲ್ಲ, ತೀರಾ ಗಟ್ಟಿನೂ ಅಲ್ಲ, ಹದವಾಗಿ ಕಲಸ್ಕೋಬೇಕಾಗತ್ತೆ. ನೀವು ತೀರಾ ತೆಳು ಮಾಡಿಕೊಂಡ್ರೆ ಬೋಂಡಾ ಥರ ಆಗುತ್ತೆ, ಗರಿ ಗರಿ ಬರೋದಿಲ್ಲ. ಪಕೋಡ ಮಾಡ್ತಿರೋದ್ರಿಂದ ನೀರನ್ನು ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಕಲಸ್ಕೋಬೇಕು. ನೋಡಿ, ಈ ಹದದಲ್ಲಿ ನಾನು ಗಟ್ಟಿಯಾಗಿ ಕಲಸ್ಕೊಂಡಿದ್ದೀನಿ. ಕಲ್ಸ್ಕೊಂಡಿದ ತಕ್ಷಣ ಇದನ್ನ ಮಾಡಿಬಿಡ್ಬೇಕು, ಯಾಕೆಂದ್ರೆ ಸೋಡಾ ಎಲ್ಲ ಹಾಕಿರೋದ್ರಿಂದ ಆಮೇಲೆ ನಿಮಗೆ ನೆನೆಸ್ಬಿಟ್ರೆ ಗರಿ ಗರಿ ಬರೋದಿಲ್ಲ. ಸೊ ಈ ರೀತಿ ಕಲ್ಸ್ಕೊತಾ ಇದ್ದ ಹಾಗೆ ಸೈಡಲ್ಲಿ ಎಣ್ಣೆನು ನೀವು ಬಿಸಿಲಿಟ್ಕೊಳ್ಳಿ. ಎಣ್ಣೆ ಬಿಸಿ ಆಗ್ತಿದ್ದ ಹಾಗೆ ಪಕೋಡಗಳು ನಿಮಗೆ ಚಿಕ್ಕದ ಬೇಕು ಅಂದರೆ ಚಿಕ್ಕದಾಗಿ ಹಾಕೋಬಹುದು, ಇಲ್ಲ ದೊಡ್ಡ ದೊಡ್ಡ ಪಕೋಡ ಇಷ್ಟಪಡೋರು ದೊಡ್ಡ ದೊಡ್ಡ ಸೈಜಲ್ಲಿ ಪಕೋಡಗಳನ್ನ ಹಾಕೋಬಹುದು. ಈ ರೀತಿ ಪಕೋಡನ ಹಾಕ್ಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಎರಡೂ ಕಡೆ ಹೊಂಬಣ್ಣ ಬರೋ ತನಕ ಬೇಯಿಸ್ಕೋಬೇಕು. ಚೆನ್ನಾಗಿ ಗರಿ ಗರಿಯಾಗಿ ಬರಬೇಕಿದು. ನುಗ್ಗೆ ಸೊಪ್ಪನ್ನೇ ಈ ಪಕೋಡಾಗೆ ಹಾಕಬೇಕು ಅಂತೇನಿಲ್ಲ, ನೀವು ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಏನೇನಾದರೂ ಹಾಕೋಬೋದು, ಗರಿ ಗರಿಯಾಗಿ ಬರುತ್ತೆ ಇದೇ ರೀತಿ. ಬಟ್ ನುಗ್ಗೆ ಸೊಪ್ಪು ಸಿಕ್ಕಿದಾಗ ಈ ರೀತಿ ಮಾಡಿಕೊಂಡು ತಿಂದರೆ ಒಳ್ಳೆಯದು. ನುಗ್ಗೆ ಸೊಪ್ಪಲ್ಲಿ ಅಕ್ಕಿ ರೊಟ್ಟಿನೂ ಮಾಡ್ತಾರೆ, ಅದು ಸಹ ತುಂಬಾ ಚೆನ್ನಾಗಿರುತ್ತೆ. ಜಾಸ್ತಿ ಇಷ್ಟಪಡದೆ ಇದ್ದವರು ತಿನ್ನಕ್ಕೆ ಆಗಲ್ಲ ನುಗ್ಗೆ ಸೊಪ್ಪನ್ನ ಅಂತ ಅಂದವರು ಈ ರೀತಿ ಪಕೋಡ ಟೈಪ್ ಮಾಡ್ಕೊಂಡಾದರೂ ತಿಂದರೆ ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅಷ್ಟೇ. ನೋಡಿ, ಇವಾಗ ಪಕೋಡ ಹೊಂಬಣ್ಣಕ್ಕೆ ಬಂದು ಗರಿ ಗರಿಯಾಗಿ ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ಗರಿ ಗರಿಯಾಗಿದೆ ಪಕೋಡ ಅಂತ. ನುಗ್ಗೆ ಸೊಪ್ಪು ಕಹಿ ಅಂತ ಅಂತಾರೆ, ಬಟ್ ಈ ಪಕೋಡ ತಿನ್ಬೇಕಾದ್ರೆ ಇದಕ್ಕೆ ನುಗ್ಗೆ ಸೊಪ್ಪು ಹಾಕಿದೀವ ಅಂತ ಅನ್ಸುತ್ತೆ, ಒಂದ್ ಸ್ವಲ್ಪನೂ ಕಹಿ ಇರೋದಿಲ್ಲ. ನುಗ್ಗೆ ಸೊಪ್ಪನ್ನ ನೀವೇನಾದ್ರೂ ಕಟ್ ಮಾಡಿ ಹಾಕ್ಬಿಟ್ರೆ ಕಹಿ ಬಂದ್ಬಿಡುತ್ತೆ, ಅದರಲ್ಲೂ ನೀವೇನಾದ್ರೂ ಕಬ್ಬಿಣದ ಚಾಕು ಯೂಸ್ ಮಾಡಿ ಏನಾದ್ರೂ ಕಟ್ ಮಾಡಿದ್ರಂತೂ ಫುಲ್ ಕಹಿ ಕಹಿ ಬಂದ್ಬಿಡುತ್ತೆ. ಸೊ ಹಾಗಾಗಿ ಎಳೆ ನುಗ್ಗೆ ಸೊಪ್ಪನ್ನ ಸೆಲೆಕ್ಟ್ ಮಾಡ್ಕೋಬೇಕು, ಅದರಲ್ಲೂ ಕಟ್ ಮಾಡಬಾರ್ದು, ಹಾಗೇನೆ ಹಾಕೋಬೇಕು. ಈ ಗರಿ ಗರಿಯಾದ ನುಗ್ಗೆ ಸೊಪ್ಪಿನ ಪಕೋಡ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.